अमृत वर्षिणी। पामंगले कुत्ते इवे नम अण्णन मग वर्ष बहुत मुद्दा साकदी स्वल्प नाचिके स्वभाव ನಮ್ಮನೆ ಬಂದಿದ್ ಭಿಕಾರಿಗಳು ನೀವು ಈಗಲೇ ಹೀಗೆ ಇನ್ ದೊಡ್ಡವರಾದ ಮೇಲೆ ಹೇಗೋ ನಮ್ಮನ್ನ ಹರಾಜು ಹಾಕ್ಬಿಡ್ತೀರಾ ನೀವು ಅಷ್ಟರಲ್ಲಿ ನಿಮ್ಮ ಇಬ್ಬರನ್ನ ಇಲ್ಲಿಂದ ಓಡಿಸಿದ್ರೆ ನಾವು ಬದುಕಬಹುದು ಅದು ಎಷ್ಟು ಆಟ ಆಡ್ತಿರೋ ಆಡಿ ನಾನು ನೋಡ್ತೀನಿ मावा ना निम हत्र विषय हेळबेकित्तु अदेन हेळम्मा हुडुगी ओप्के ताने हुडुगी ओप्के मावा आदरे अक्का ಅವಳು ನಮ್ಮ ಅಣ್ಣನ ಎರಡನೇ ಮಗ ಅಮೃತ ಇಬ್ರು ಅವಳಿ ಜೋಡಿ हाकबिडतीनि हाडोदिरलि ओंदु पद निन्न बायिंद बरबारदु हाग माड्तीनि नडि नडि अवळिगे इल्ल अज्जि नानु होगल्ल इल्ल कै कल्ल कट् हाकबिडतीनि नडि नडि बरि अम्मा आचे बंद्रे काल मुर्दाक्तिनि अज्जी अज्जी यार अज्जी बिदरे ले अज्जी मावा इवरिब्रु यारु अंत निमगे इन्नू गोत्तागिल्वा इल्लम्मा गोत्तागतिल्ल चिक् वयसल नम मने बंद्रल अवली जवली मक्लु अवरे इवरु Thank you.
ಏನ್ರೋ ಸರಿಯಾಗಿ ರಕ್ತನೇ ಬಂದಿಲ್ಲ. ಇವನ್ ಯಾಕ್ರೋ ಬ್ಲಡ್ಡೇ ಬಂದಿಲ್ಲ? ಏಯ್, ಯಾಕ್ರೋ ಸರಿಯಾಗಿ ವರ್ಕ್ ಮಾಡಿಲ್ಲ? ಏಯ್, ನನ್ನ ಹುಡುಗಿ ತಲೆ ಕೆಡಿಸಿ ನನ್ನ ಲೋಫರು ಕಚಡ ನನ್ನ ಮಗ ಹಲ್ಕ ನನ್ನ ಮಗ ಅಂತ ಹೇಳಿ ನನ್ನ ಕುಡ್ದಾಗ ನನ್ನ ಬಾಯಿಂದ ಸತ್ಯ ಹೇಳಿಸಿ ಅದನ್ನ ವಿಡಿಯೋ ಮಾಡಿ ಹುಡುಗಿಯವ್ರ ಮನೆಯವ್ರು ತೋರಿಸ್ತೀನಲ್ಲ. ಅವತ್ತೇ ನಿನಗೊಂದು ಗತಿ ಕಾಣಿಸೋಣ ಅಂತ ಅಂದ್ಕೊಂಡೆ. ನಿನ್ನ ಅದೃಷ್ಟ ಚೆನ್ನಾಗಿತ್ತು, ವರ್ಷ ಬಂದ್ಲು ಬಚಾವಾಗ್ಬಿಟ್ಟೆ. ಆದರೆ ಇಲ್ಲಿ ನಿನ್ನ ಕಾಪಾಡೋಕೆ ಯಾರು ಬರಲ್ಲ. ಎಷ್ಟು ಧೈರ್ಯ ಇದ್ರೆ ನನ್ನ ಮೇಲೆ ಕೈ ಮಾಡ್ತೀಯ? ಅವತ್ತು ಹೊಡೆದಿದ್ದಲ್ಲ, ಇವತ್ತು ತೋರ್ಸಲ್ಲ, ಇವತ್ತು ತೋರ್ಸೋ ನಿನ್ನ ಗಂಡಿಸ್ತಾನ ನೋಡ. ಅವತ್ತು ನೀನು ನಡ್ಕೊಂಡಿದ್ದ ರೀತಿ ತಪ್ಪು, ಅದಕ್ಕೆ ಎರಡು ಬಾರಿಸ್ದೆ. ಅದೇ ಜಿದ್ದಿಟ್ಕೊಂಡು ಮುಂದುವರೆದ್ರೆ ಏನು ಬೇಜಾನ್ ನಿಗ್ರಾಡ್ತಾ ಇದ್ಯಾ? ಏನು ದೊಡ್ಡ ಪಂಟೆನಾ ನೀನು? ಬಿಟ್ರೆ ನಮ್ಮೆಲ್ಲರನ್ನೂ ಉಡಾಯಿಸ್ಬಿಡ್ತೀಯಾ? ಹಿಂದೆಯಿಂದ ಹೇಳಿ ಥರ ಬಂದು ಹೊಡೆಯೋದಲ್ಲ, ನಿನ್ ಕಣ್ಸೆ ಆದ್ರೆ ಎದೆಗೆ ಎದೆ ಕೊಟ್ಟು ನಿಲ್ಲು, ನಾನೇನಂತ ತೋರಿಸ್ತೀನಿ. ನೀನು ಹೇಳಿದ ತಕ್ಷಣ ಬಿಟ್ಬಿಡಕ್ಕೆ ನಾನೇ ನಿನ್ ಕಣ್ಗೆ ಜೋಕರ್ ತರ ಕಾಣಿಸ್ತಿದ್ದೀನ? ಹೇಯ್, ಸರಿಯಾಗಿ ಕೇಳಿಸ್ಕೊ. ಅಕ್ಕನ ಮದ್ವೆ ಮಾಡ್ಕೊಳಕ್ ಹೋದ್ರೆ ತೊಂದರೆ ಕೊಟ್ಟೆ ಅಲ್ವಾ? ನೋಡ್ತಾ ಇರು, ಅಕ್ಕನ ಜೊತೆ ತಂಗಿನೂ ಮದ್ವೆ ಮಾಡ್ಕೊಂಡು ಅವರಿಬ್ರು ಜೀವನನೂ ಹಾಳು ಮಾಡ್ತೀನಿ. ಅದೇನ್ ಮಾಡ್ಕೊಚ್ಚೆ ಮಾಡ್ಕೊಳ. ಬೇಡ, ಅವರಿಬ್ರು ತಂಟೆಗೆ ಹೋಗ್ಬೇಡ, ನನ್ ಮಾತು ಕೇಳು. ಸಾಯೋನ್ ಮಾತು ನಾ ಯಾಕೋ ಕೇಳಿ? ಏಯ್, ನೀವೇನ್ರ ಇವನ್ ಮಾತು ಕೇಳ್ತಾ ಇದೀರಾ? ಹೊಡೆದು ಕೆರೆಗೆ ಹಾಕ್ರೋ. ತಪ್ಪಾಯ್ತು ಬಿಡೋ, ಇದೇ ಫಸ್ಟು ಇದೇ ಲಾಸ್ಟು. ಇನ್ನೊಂದ್ಸಲ ಅಮೃತ ವರ್ಷ ತಂಟೆಗೆ ಬಂದು ಕೊಂದಾಕ್ಬಿಡ್ತೀನಿ. ಹೋಗೋ ಥೂ. ಕಚ್ಚಡ ನನ್ನ ಮಕ್ಕಳು ಒಂದು ಹುಡುಗಿ ಜೀವನ ಹಾಳು ಮಾಡಿ ತಪ್ಪಿಸಿದ್ಕೆ ನಮ್ಮ ಜೀವನ ತೆಗಿಯಕ್ಕೆ ಬಂದಿದ್ರು. ಸಾರಿ ಮಗ, ನನ್ನಿಂದ ನಿನಗೆ ಏಟಾಯ್ತು. ಪರವಾಗಿಲ್ಲ, ನಿನಗೇನು ಆಗಿಲ್ಲ ತಾನೆ. ಸಾನಿಪುಟ, ನಿನ್ ಮಾಮ್ ಮೇಲೆ ನಿಂಗೆ ಇನ್ನೂ ಕೋಪ ಹೋಗ್ಲಿಲ್ವಮ್ಮ? ಸಾನಿ, ಸಾನ್ವಿ, ನಿನ್ನೆ ನಾನು ನಂದೇ ಟೆನ್ಷನ್ಸ್ ಅಲ್ಲಿ ಇದ್ದೆ ಕಣೋ, ಹಾಗಾಗಿ ನಿನ್ ಕಡೆ ಗಮನ ಕೊಡಕ್ಕಾಗ್ಲಿಲ್ಲ. ನಿಮ್ಮಮ್ಮ ಸೈಲೆಂಟ್ ಆಗಿದ್ದಾಳೆ ಅಂದ ಮಾತ್ರಕ್ಕೆ ನಿನ್ ಮೇಲೆ ಪ್ರೀತಿ ಇಲ್ಲ ಅಂತ ನಕಂದ? ಸಾನ್ವಿ, ನಿನಗ್ ಗೊತ್ತಿಲ್ವಾ ನಿಮ್ಮಮ್ಮ ನಿನ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತಾಳೆ ಅಂತ? ನೋಡು, ನಾನ್ ಏನೇ ಮಾಡಿದ್ರು ಅದೆಲ್ಲ ನೀನ್ ಒಳ್ಳೇದಕ್ಕೆ. ನಿನ್ ಖುಷಿನೇ ನನ್ ಖುಷಿ.
ನನಗ್ ತಾನೆ, ನಿನ್ ಬಿಟ್ರೆ ಇನ್ಯಾರು ಇದಾರೆ ನೋಡು. ನಿನ್ಗೋಸ್ಕರ ನಾನು ಯಾರನ್ನ ಬೇಕಾದರೂ ಎದುರು ಹಾಕೋತೀನಿ. ಹುಟ್ಟು ಯಾವತ್ತಿದ್ರು ನಿನ್ನವನೇ, ಇದ್ರಲ್ಲಿ ಯಾವ ಬದಲಾವಣೆನೂ ಆಗಲ್ಲ. ಡೋಂಟ್ ವರಿ ಮಾಮ್, ಐ ಲವ್ ಯು ಮಾಮ್, ಐ ಲವ್ ಯು. ಲಕ್ಷ್ಮಿ, ನಿಜ ಹೇಳ್ತಾ ಇದ್ದೀಯನಮ್ಮ? ಇವರೇನಾ ಆ ಮಕ್ಕಳು? ನನ್ಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಎಲ್ಲಿ ಹೋಗ್ಬಿಟ್ರಿ ಮಕ್ಕಳ? ನೀವು ಮನೆ ಬಿಟ್ಟು ಹೋದಾಗ್ಲಿಂದ ಏನೋ ಒಂದು ರೀತಿ ಸಂಕಟ. ಎಲ್ಲಿ ಹೋದ್ರು ಏನಾಯ್ತು ಅನ್ನೋ ಆತಂಕ. ಯಾಕೆ ಮಕ್ಕಳ, ನಾ ತೋರಿಸಿದ ಪ್ರೀತಿಲಿ ಏನಾದ್ರು ದೋಷ ಆಯ್ತಾ? ಯಾಕೆ ಹೀಗೆ ಮಾಡಿದ್ರಿ? ಏನು ಹೇಳ್ತಿದ್ರ ಸರ್, ನಮ್ಮ 3 ವರ್ಷ ನಿಮ್ಮ ಮನೆಯಲ್ಲಿದ್ರ? ಹೌದು. ಅಯ್ಯೋ, ಪ್ರಾರಬ್ಧಗಳ ಅವರ ನೀವು? ಅದ್ಯಾವುದೋ ಬಟ್ಟೆಗೆ ಹೆದರಿ ಮರ ಹತ್ತಿ ಬೆನ್ನಿಗೆ ಕೊಳ್ಳಿದೆವ್ವ ಹೊತ್ಕೊಂಡಂಗೆ ಆಗೋಯ್ತು ನನ್ನ ಪರಿಸ್ಥಿತಿ. ಹೋಗಿ ಹೋಗಿ ನೀವೇ ಗಂಟು ಬೀಳ್ಬೇಕಾ? ಇನ್ನಿವ್ರನ್ನ ಯಾರೂ ತಡೆಯಕ್ಕಾಗಲ್ಲ. ಗೊತ್ತಿಲ್ಲದೆ ಇರೋ ಸಂಬಂಧಕ್ಕೆ ಇಷ್ಟೊಂದು ಆತ್ರ ಪಟ್ಟವರು ಇನ್ನು ಇವರು ಅಂತ ಗೊತ್ತಾದ್ಮೇಲೆ ಸುಮ್ಮನೆ ಬಿಡ್ತಾರಾ? ನಾ ಬಂದಿದ್ದೇ ವೇಸ್ಟ್ ಆಯ್ತು, ನನ್ನ ಪ್ಲಾನ್ ಎಲ್ಲ ತಲೆ ಕೆಳಗಾಗೋಯ್ತು. ಇವ್ರ ತಾಯಿ ಆಕ್ಸಿಡೆಂಟ್ ಅಲ್ಲಿ ತೀರ್ಕೊಂಡ್ಮೇಲೆ ಯಾರೋ ಅನಾಥಾಶ್ರಮಕ್ಕೆ ಸೇರಿಸಿದ್ರಂತೆ. ಅನಾಥಾಶ್ರಮದಲ್ಲಿ ಏನೋ ತೊಂದರೆ ಆಗಿ ಬರ್ತಿರ್ಬೇಕಾದ್ರೆ ನಮಗ್ ಸಿಕ್ಕಿದ್ರು. ನಾವು ಕರ್ಕೊಂಡೋಗಿ ಆಶ್ರಯ ಕೊಟ್ವಿ. ಆದರೆ ಇವ್ರನ್ನ ನಮ್ಮ ಜೊತೆ ಇಟ್ಕೊಳ್ಳೋ ಭಾಗ್ಯ ಆ ದೇವರು ಕರುಣಿಸ್ಲಿಲ್ಲ. ರಾತ್ರೋರಾತ್ರಿ ಮನೆ ಬಿಟ್ಟು ಹೊರಟೋದ್ರು. ಎಳೆ ಮಕ್ಕಳು ಈ ಕೆಟ್ಟ ಪ್ರಪಂಚದಲ್ಲಿ ಹೇಗೆ ಬದುಕ್ತಾರೋ ಏನೋ ಅನ್ನೋ ಆತಂಕ ಒಂದು ಕಡೆ, ಆದರೆ ಅವ್ರ ಮುಂದಿನ ಜೀವನ ಹೇಗೋ ಏನೋ ಅನ್ನೋ ನೋವು ಇನ್ನೊಂದು ಕಡೆ. ದೇವ್ರ ನಿಜಕ್ಕೂ ದೊಡ್ಡವನು. ಅವ್ರನ್ನ ಎಲ್ಲಿ ಸೇರಿಸ್ಬೇಕೋ ಅಲ್ಲೇ ಸೇರಿಸಿದ್ದಾನೆ. ಅವನು ನಿಜಕ್ಕೂ ಕರುಣಾಮಯಿ. ಸರ್, ಈ ಮಕ್ಕಳು ನಿಮ್ಮ ಮನೇಲಿ ಅದೆಷ್ಟು ದಿನ ಇದ್ರೋ ಗೊತ್ತಿಲ್ಲ, ಆದರೆ ಯಾರೋ ಕದೀಮ್ರು ಇವ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿದ್ರು. ಈಗಲೇ ಈ ಕ್ಷಣನೇ ನಿಮ್ಮ ಮಗಳನ್ನ ನಮ್ಮ ಮನೆ ತುಂಬಿಸ್ಕೋತೀವಿ. ದಯವಿಟ್ಟು ಒಪ್ಕೊಳ್ಳಿ. ಅಯ್ಯಯ್ಯೋ, ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ನನ್ನ ಮಗಳು ನಿಮ್ಮ ಮನೆ ಸೇರೋದಕ್ಕೆ ಬಹಳ ಪುಣ್ಯ ಮಾಡಿರ್ತಾಳೆ. ಅವಳನ್ನ ನಿಮ್ಮ ಮನೆಗೆ ಸೊಸೆಯಾಗಿ ಕಳಿಸೋದಕ್ಕೆ ನಮಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ, ಸಂಪೂರ್ಣವಾದ ಒಪ್ಪಿಗೆ ಇದೆ. ಅಮೃತ ಅಮೃತ ವರ್ಷಿಣಿ ಈ ಮಕ್ಕಳು ನಿಮ್ಮ ಮನೇಲಿ ಅದೆಷ್ಟು ದಿನ ಇದ್ರೋ ಗೊತ್ತಿಲ್ಲ, ಆದರೆ ಯಾರೋ ಕದೀಮ್ರು ಇವ್ರನ್ನ ಎಲ್ಲಿಗೋ ಕರ್ಕೊಂಡು ಹೋಗೋಕ್ಕೆ ಪ್ರಯತ್ನ ಮಾಡಿದ್ರು. ನಾನೇನಾದರೂ ಒಂದು ಕ್ಷಣ ಇವ್ರನ್ನ ನೋಡೋದು ಹೆಚ್ಚು ಕಮ್ಮಿ ಆಗಿದ್ರು ಇವ್ರನ್ನ ಶಾಶ್ವತವಾಗಿ ಕಳ್ಕೊಂಡ್ಬಿಡ್ತಿದ್ವಿ ಸರ್. ಹಾಳಾದವು ಅಲ್ಲೇ ತೊಲಗೋಗಿದ್ರೆ ಚೆನ್ನಾಗಿರ್ತಿತ್ತು. ಇಲ್ಲಿ ನನ್ನ ಜೀವ ತಿನ್ನಕ್ಕೆ ಬಂದಿದ್ದಾವೆ. ದರಿದ್ರದವು, ದರಿದ್ರದವು. ಹೋಗ್ಲಿ ಬಿಡಿ, ಆ ದೇವರು ದೊಡ್ಡವನು, ಇಬ್ಬರಿಗೂ ಏನೂ ಆಗಿಲ್ವಲ್ಲ, ಅಷ್ಟು ಸಾಕು.
ಮಾವ ನೋಡಿದ್ರ ಆಗಿ ಇವರಿಬ್ರು ನಮ್ಮ ಜೊತೆ ಇರಲಿಲ್ಲ ಅಂತ ಎಷ್ಟು ಬೇಜಾರು ಮಾಡ್ಕೋತಾ ಇದ್ರಿ. ಆದರೆ ಇನ್ಮೇಲೆ ಇವಳು ನಮ್ಮ ಮನೆ ಸೊಸೆಯಾಗಿ ನಮ್ಮ ಜೊತೆನೇ ಇರ್ತಾಳೆ, ಈ ಖುಷಿನ ಅದಕ್ಕಿಂತ ಭಾಗ್ಯ ಇನ್ನೇನಿದೆಯಮ್ಮ. ವರ್ಷ, ಅಮೃತ, ನೀವಿಬ್ರು ಮನೆ ಬಿಟ್ಟು ಹೋದ್ಮೇಲೆ ನಮ್ಮ ರಾಘವ ಎಷ್ಟು ನೊಂದ್ಕೊಂಡಿದ್ದ ಗೊತ್ತಾ? ಪ್ರತಿದಿನ ನಿಮ್ಮನ್ನ ನೆನೆಸ್ಕೊಂಡು ಬಿಕ್ಕಿ ಬಿಕ್ಕಿ ಹೇಳ್ತಾ ಇದ್ದ. ನಮ್ಮ ಮನೆ ಬೆಳಗು ಮಹಾಲಕ್ಷ್ಮಿ ಇವಳು. ನೋಡಿ, ನೀವು ಒಪ್ಪೋದಾದ್ರೆ ಈಗಲೇ ಈ ಕ್ಷಣನೇ ನಿಮ್ಮ ಮಗಳನ್ನ ನಮ್ಮ ಮನೆ ತುಂಬಿಸ್ಕೋತೀವಿ. ದಯವಿಟ್ಟು ಒಪ್ಕೊಳ್ಳಿ. ಅಯ್ಯಯ್ಯೋ, ದೊಡ್ಡ ಮಾತು, ಬಹಳ ದೊಡ್ಡ ಮಾತು. ನನ್ನ ಮಗಳು ನಿಮ್ಮ ಮನೆ ಸೇರೋದಕ್ಕೆ ಬಹಳ ಪುಣ್ಯ ಮಾಡಿರ್ತಾಳೆ. ಅವಳನ್ನ ನಿಮ್ಮ ಮನೆಗೆ ಸೊಸೆಯಾಗಿ ಕಳಿಸೋದಕ್ಕೆ ನಮಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ, ಸಂಪೂರ್ಣವಾದ ಒಪ್ಪಿಗೆ ಇದೆ. ಆದ್ರೆ ನನಗೆ ಈ ಮದ್ವೆ ಇಷ್ಟ ಇಲ್ಲ ಚಿಕ್ಕಪ್ಪ. ನನಗೆ ಈ ಸಂಬಂಧ ಬೇಡ. ನೀನ್ ಈ ರೀತಿ ಯಾವತ್ತೂ ನಡ್ಕೊಂಡವಳಲ್ಲ. ಬಡ್ಡವ್ರ ಮನ್ಸನ್ನ ನೋಯಿಸ್ಬಾರ್ದು ಮಗಳೇ. ಅಷ್ಟೆಲ್ಲ ಕೇಳ್ಕೊಂಡ್ರು ಏನೂ ಮಾತಾಡ್ದೆ ಮೌನವಾಗಿದೆಯಲ್ಲ, ಏನಾದ್ರು ಮಾತಾಡು. ಮಗಳೇ, ಈ ಸಂಬಂಧ ಒಪ್ಪಿಗೆ ಅಂತ ಹೇಳ್ಬಿಡಮ್ಮ, ಹೇಳ್ಬಿಡು. ಇಲ್ಲ ಚಿಕ್ಕಪ್ಪ, ಚಿಕ್ಕಪ್ಪ, ನನಗೆ ಈ ಸಂಬಂಧ ಇಷ್ಟ ಇಲ್ಲ. ಇಷ್ಟ ಇಲ್ಲ. ಅಮೃತ ವರ್ಷಿಣಿ, ಅಮೃತ ವರ್ಷಿಣಿ, ನನಗೆ ಈ ಸಂಬಂಧ ಇಷ್ಟ ಇಲ್ಲ. ಅಯ್ಯೋ ಭಗವಂತ, ಇದೇನಿದು? ಹರಕೆ ಕಟ್ಟೋಳು ಮುಂಚೆನೆ ವರ ಸಿದ್ಧಿಯಾಯ್ತು ಅನ್ನೋ ಹಾಗಾಯ್ತು. ಅದೃಷ್ಟ ಅಂದ್ರೆ ಇದೇನಪ್ಪ? ಸದ್ಯ ಈ ವರ್ಷನೇ ನಮ್ಮ ಸಂಬಂಧ ಬೇಡ ಅಂದಿದ್ದು ಒಳ್ಳೇದೇ ಆಯ್ತು. ವರ್ಷ, ಏನಾಯ್ತಮ್ಮ, ಯಾಕೆ ಸಂಬಂಧ ಬೇಡ ಅಂತಿದ್ಯಾ? ವರ್ಷ, ನಾವೆಲ್ಲ ಹೀಗೆ ದಿಢೀರಂತ ಬಂದು ಮದ್ವೆ ವಿಷಯ ಮಾತಾಡ್ತಿದ್ದೀವಿ ಅಂತ ನಿನಗೆ ಭಯ ಆಗ್ತಾ ಇದೆಯಮ್ಮ? ಅಲ್ಲ, ನಮ್ಮ ಬಗ್ಗೆ ನಿಮಗೆಲ್ಲ ಮೊದಲೇ ಗೊತ್ತಲ್ಲ. ನಿಂಗೆ ನೆನಪಿದೆಯಾ ಚಿಕ್ಕ ವಯಸ್ಸಲ್ಲಿ ನೀವೆಲ್ಲ ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ರಿ ಅಂತ? ನಮ್ಮ ಗುಡ್ಡೂನು ನಿಮ್ಮನ್ನ ಎಷ್ಟು ಹೊಂದ್ಕೊಂಡ್ಬಿಟ್ಟಿದ್ದ. ನೀವು ಅಷ್ಟೇ, ಗುಡ್ಡೂನ ಎಷ್ಟು ಇಷ್ಟಪಡ್ತಿದ್ರಿ. ಆದರೆ ಈಗ ಯಾಕಮ್ಮ ಗುಡ್ಡು ಪ್ರೀತಿ ಬೇಡ ಅಂತ ಇದೆಯಾ? ವರ್ಷ, ನಮ್ಮ ಗುಡ್ಡು ತುಂಬ ಒಳ್ಳೆ ಹುಡುಗಮ್ಮ. ಅವನು ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ, ನಿನ್ನ ತುಂಬ ಪ್ರೀತಿಸ್ತಾ ಇದ್ದಾನೆ. ಅವನು ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸು ನೋಯಿಸೋದಿಲ್ಲ. ನೋಡು, ಅವನೇನು ಅಂತ ನನಗೆ ಚೆನ್ನಾಗಿ ಗೊತ್ತು. ಅವನು ಯಾವುದೇ ಕಾರಣಕ್ಕೂ ನಿನ್ನ ಮನಸ್ಸು ನೋಯಿಸೋದಿಲ್ಲ. ಅವನು ತುಂಬ ಕನಸುಗಳು ಕಟ್ಕೊಂಡಿದ್ದಾನೆ, ನಿನ್ನ ತುಂಬ ಇಷ್ಟಪಟ್ಟಿದ್ದಾನೆ. ಈಗ ನೀನು ಒಪ್ಕೊಳ್ಳಿಲ್ಲ ಅಂದರೆ ಅವನ ಮನಸ್ಸು ಹೊಡೆದು ಚೂರು ಚೂರಾಗಿ ಹೋಗುತ್ತೆ. ಪ್ಲೀಸ್, ಈ ಸಂಬಂಧ ಬೇಡ ಅನ್ಬೇಡಮ್ಮ. ವರ್ಷ, ಯಾಕಮ್ಮ ಈ ರೀತಿ ಸುಮ್ಮನಿದ್ಯಾ? ಏನಾದ್ರೂ ಮಾತಾಡಮ್ಮ.
ವರ್ಷ ಅಮೃತ 14 ವರ್ಷದಿಂದೆ ನೀವು ಕೆಲವೇ ದಿನಗಳು ನಮ್ಮ ಮನೆಯಲ್ಲಿದ್ದರು ಎಷ್ಟು ಸಂತೋಷವಾಗಿದ್ವೋ ನೀವು ಮನೆ ಬಿಟ್ಟು ಹೋದ್ಮೇಲೆ ಅಷ್ಟೇ ಸಂಕಟ ಪಟ್ಟಿದೀವಮ್ಮ ಈಗ ನೀವು ಮತ್ತೆ ಸಿಕ್ಕಿರೋದು ಅಷ್ಟೇ ಖುಷಿ ಆಗ್ತಾ ಇದೆ ಈ ಖುಷಿ ಈ ಸಂತೋಷನ ಶಾಶ್ವತವಾಗಿರೋ ಹಾಗೆ ಮಾಡಮ್ಮ ಅಮ್ಮ ವರ್ಷ ಯಾಕೆ ಹೀಗೆ ಮೌನವಾಗಿದ್ಯಾ ಅವರು ಅಷ್ಟು ದೂರದಿಂದ ಬಂದು ಹೀಗೆ ಕಳಕಳಿಯಿಂದ ಕೇಳ್ಕೊಂಡ್ರು ನಿನ್ಗೇನು ಅನ್ನಿಸ್ತಾ ಇಲ್ವಾ ಮಗಳೇ ನೀನ್ ಈ ರೀತಿ ಯಾವತ್ತೂ ನಡ್ಕೊಂಡವಳಲ್ಲ ಬಡವ್ರ ಮನ್ಸನ್ನ ನೋಯಿಸ್ಬಾರ್ದು ಮಗಳೇ ಅಷ್ಟೆಲ್ಲ ಕೇಳ್ಕೊಂಡ್ರು ಏನೂ ಮಾತಾಡದೆ ಮೌನವಾಗಿದೆಯಲ್ಲ ಏನಾದ್ರು ಮಾತಾಡು ಮಗಳೇ ಈ ಸಂಬಂಧ ಒಪ್ಪಿಗೆ ಅಂತ ಹೇಳ್ಬಿಡಮ್ಮ ಹೇಳ್ಬಿಡು ಇಲ್ಲ ಚಿಕ್ಕಪ್ಪ ನನಗೆ ಈ ಸಂಬಂಧ ಇಷ್ಟ ಇಲ್ಲ ಯಾರು ಎಷ್ಟೇ ಹೇಳಿದ್ರು ಅಷ್ಟೇ ನಾನು ಅವ್ರ ಮನೆಗೆ ಸುಸಿಯಾಗಿ ಹೋಗಲ್ಲ ವರ್ಷ ಅವ್ರು ಏನಂದ್ರಮ್ಮ ಅವಳೊಪ್ಪಲಿಲ್ಲ ಕಣೋ